हाय हेलो नमस्ते नोड़ता फिल्मी बीट कन्नड नानु निम्म रक्षा कूर्ग बिग बॉस मनेयिंद प्रति वार एलिमिनेट आदवर संदर्शन मत्तष्टु परिचयवन्न नावु वीकली वीकली माड्ता होग्ता इद्वि हागे नीवु अंदुकोळ्ळबहुदु एनप्प फिल्मी बीट अल्लि इन्न दर्श चंद्रप्प अवर इंटरव्यू बंदिल्ल अंत सो अदर समय ईग बंदिदे दर्श चंद्रप्प अवर एलिमिनेशन आदागिंद फुल बिजी आगि बिट्टिद्रु सद्य इवाग नम्म स्टुडियोगे बंदिद्दारे एल्ल बिजिन मुगिसिकोंडु सो अवर जोते मातड्सोण हेगित्तु बिग बॉस एक्स्पीरियन्स बिग ಬಾಸ್ ಆದ್ಮೇಲೆ ಏನೇನು ಅನ್ನೋದ್ರ ಬಗ್ಗೆ ಅವರೇ ಮಾತಾಡ್ತಾರೆ. ಹಾಯ್ ದರ್ಶ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೂರನೇ ವಾರ ಮನೆಯಿಂದ ಹೊರಗಡೆ ಬಂದಿದ್ದೀರಾ, ಹೇಗ್ ಅನಿಸ್ತದೆ ಈಗ ಫೀಲ್? ಇಲ್ಲ, ಇನ್ನ ಅದೇ ಝೋನ್ ಅಲ್ಲೇ ಇದ್ದೀನಿ, ಬಟ್ ಹೊರಗ್ ಬಂದ್ ಆಗೋಗಿದೆ. ಇನ್ ಏನ್ ಡಿಸ್ಕಷನ್ಸ್ ಅಂದ್ರೆ ಇರ್ಬೇಕಾಗಿತ್ತು ಅಂದ್ರೂ ವೇಸ್ಟ್. ಬಟ್ ಹೌದು, ಮೂರನೇ ವಾರ ತುಂಬಾ ಕಮ್ಮಿ. ಆಕ್ಚುಲಿ ನನ್ನ ತಲೆಯಲ್ಲಿ ಇದ್ ಮೋರ್ ದನ್ 100 ಡೇಸ್, ಬಟ್ ಇಟ್ಸ್ ಓಕೆ, ಏನು ಮಾಡಕ್ಕಾಗಲ್ಲ. ಲಕ್ ಫ್ಯಾಕ್ಟರ್ಸ್ ಎಲ್ಲಾನು ಓಟು ಎಲ್ಲಾನು ಡಿಸೈಡ್ ಆಗತ್ತೆ. ಸೊ ಬಟ್ ಓಕೆ, ಏನು ಮಾಡಕ್ಕಾಗಲ್ಲ, ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಟ್ರೂತ್. ಓಕೆ, ನಾವು ರೆಗ್ಯುಲರ್ ಆಗಿ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಫಸ್ಟ್ ಡೇ ಇಂದನು ಕೂಡ. ಸೊ ನೀವು ಯಾಕೋ ಸ್ವಲ್ಪ ಸೈಲೆಂಟ್ ಆಗಿದ್ರಿ, ಎಲ್ಲೂ ಕೂಡ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರ್ಲಿಲ್ವಾ ಅಂತ ಅನ್ಸಕ್ ಸ್ಟಾರ್ಟ್ ಆಗಿತ್ತು. ಸೊ ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು, ಅಥವಾ ನೀವು ಆಕ್ಟಿವ್ ಆಗಿದ್ರಿ, ಅಥವಾ ನಮ್ಗೆ ಕನ್ವೆ ಆಗಿಲ್ಲ ಆತರ ಏನಾದ್ರೂ ಇದೆಯಾ? ಇಲ್ಲ, ಆಕ್ಚುಲಿ ಸೈಲೆಂಟ್ ಆಗಿದ್ದೆ ಅಂತ ಏನಿಲ್ಲ. ನಾನು ಆಕ್ಚುಲಿ ಫಸ್ಟ್ ನಾನೇ ವಾಯ್ಸ್ ರೈಸ್ ಮಾಡಿದ್ದು. ರೈಸ್ ಮಾಡಿದ ತಕ್ಷಣ ಎಲ್ಲರೂ ಓಟ್ ಹಾಕಕ್ ಶುರು ಮಾಡಿದ್ರು, ನಾಮಿನೇಟ್ ಮಾಡಕ್ ಶುರು ಮಾಡಿದ್ರು, ಇಲ್ಲ ಹಿಂಗೆ ಹಂಗೆ ಅಂತ. ಬಟ್ ಅಲ್ಲಿ ಏನಾಗ್ತಾ ಇತ್ತು, ನೀವು ವಾಯ್ಸ್ ಒಂದ್ಸತಿ ರೇಸ್ ಮಾಡೋದು ದೊಡ್ಡದಲ್ಲ, ಆಮೇಲೆ ಅಲ್ಲಿ ಅಂದ್ರೆ ಆಮೇಲಿಂದ ಒಂದ್ ಅಷ್ಟು ಜನ ಅಯ್ಯೋಯ್ಯೋ ಭಯ 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 ಅನ್ಕೊಂಡು ಮಾತಾಡಿದಾಗ ರಿಪ್ಲೈ ಸ್ವಲ್ಪ ಇದಾಗ್ತಿತ್ತು ಮೋಸ್ಟ್ ಪ್ರಾಬ್ಲಿ. ಆಮೇಲೆ ಒಂದ್ ವೀಕ್ ಏನಾಯ್ತು, ನನ್ ಗುರುಜಿ ಜೊತೆನೆ ಇದ್ದಿದ್ರಿಂದ ಸೊ ಅವ್ರು ಬರೀ ಅಡಿಗೆ ಮನೆ ಇದಾಗ್ತಾ ಇತ್ತು, ಅವ್ರ ಜೊತೆನೆ ಇದ್ದಿದ್ರಿಂದ ಮೋಸ್ಟ್ ಪ್ರಾಬ್ಲಿ ತುಂಬಾ ರ್ಯಾಪೋ ಬಿಲ್ಡ್ ಮಾಡಕ್ ಆಗಿಲ್ಲ ಫಸ್ಟ್ ವೀಕ್. ಬಟ್ ಸೆಕೆಂಡ್ ವೀಕ್ ಇಂದ ಆಕ್ಚುಲಿ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಫಸ್ಟ್ ವೀಕ್ ತುಂಬಾ ಬರೀ ಕೆಲ್ಸ ಕೆಲ್ಸ ಕೆಲ್ಸಾನೆ ಆಗೋಗ್ಬಿಡೋದು. ಸೊ ಚೆನ್ನಾಗಿತ್ತು ನನಗೆ ಆಕ್ಚುಲಿ. ಅದನ್ನೇ ಹೋದಾಗ ಒಂಥರ ಆಯ್ತು, ಬರೋಷ್ಟ್ರಲ್ಲಿ ನಾನು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ಗೆ ಆಡ್ತಾ ಇದ್ದೆ. ಸೊ ಐ ಡೋಂಟ್ ನೋ ಏನಾಯ್ತು ಅಂತ. ನಾನು ಸೈಲೆಂಟ್ ಆಗಂತೂ ಇದ್ದಿಲ್ಲ, ಎಲ್ಲೆಲ್ಲಿ ವಾಯ್ಸ್ ರೈಸ್ ಮಾಡ್ಬೇಕು 100% ಮಾಡಿದೀನಿ. ಲೂಸ್ ಟಾಕ್ಸ್ ಕಮ್ಮಿ ನಾನು, ಅಂದ್ರೆ ನೀವೇನೋ ಮಾತಾಡಿದ್ರಿ ಅಂತ ಅದನ್ನ ತಗೊಂಡೋಗಿ ಇನ್ನೊಬ್ರಿಗೆ ಹೇಳೋದು, ಅದನ್ನ ತಗೊಂಡ್ಬಂದು ಇನ್ನೊಬ್ರಿಗೆ ಹೇಳೋದು, ಅದನ್ನ ಮಾಡ್ತಾ ಇರ್ಲಿಲ್ಲ. ಓಕೆ, ನಾವು ನೋಡಿದಂಗೆ ನೀವು ಫಸ್ಟ್ ಪ್ರಶಾಂತ್ ಸಂಬರ್ಗಿ ಜೊತೆ ವಾಯ್ಸ್ ರೈಸ್ ಮಾಡಿದಾಗ ಅವಾಗ ವಾಯ್ಸ್ ರೈಸ್ ಮಾಡಿದ್ರಿ, ಆಮೇಲೆ ಹೋಗ್ತಾ ಹೋಗ್ತಾ ಸೈಲೆಂಟ್ ಆದ್ರಿ ಅನ್ನುವಂತ ಒಂದಷ್ಟು ಮಾತುಗಳು ಬಂತು, ಅಥವಾ ನೀವು ಈ ತರ ವಾಯ್ಸ್ ರೈಸ್ ಮಾಡಿದ್ರಿ ಅನ್ನುವಂತ ಮಾತುಗಳು ಕೂಡ ಬಂತು. ಸೊ ನೀವು ಹಂಗೆ ಕಂಟಿನ್ಯೂ ಆಗಿದ್ರೆ ಉಳ್ಕೊಳ್ತಿದ್ರಿ ಅಂತ ಅನ್ನಿಸ್ತಾ ನಿಮ್ಗೆ? ವ್ಯಾಲಿಡ್ ರೀಸನ್ಸ್ ಇದ್ರೆ ವಾಯ್ಸ್ ರೈಸ್ ಮಾಡ್ಬೋದು, ಸುಮ್ನೆ ಖಂಡಾವಟ ಸುಮ್ನೆ ಏನೇನೋ ಮಾತಾಡ್ತಾ ಇರೋದು ಸುಮ್ನೆ ಎದ್ದೋದು ಅದ್ ಮಾಡಲ್ಲ ನಾನು. ಪ್ರಶಾಂತ್ ಸರ್ ಮಾಡ್ಬೋದು, ಬಟ್ ನಾನ್ ಮಾಡಲ್ಲ. ನನ್ಗೆ ಅದ್ ವ್ಯಾಲಿಡ್ ರೀಸನ್ ಅನ್ಸತ್ತ ಮಾತ್ರ ನಾನು ಎದ್ದೋಳ್ತೀನಿ. ಸೊ ಅಂತ ವ್ಯಾಲಿಡ್ ರೀಸನ್ಸ್ ಇರುವಾಗ 100% ನನ್ ವಾಯ್ಸ್ ನ ರೈಸ್ ಮಾಡಿದೀನಿ. ಎಲ್ಲೆಲ್ಲಿ ಮಾಡ್ಬೇಕೋ ಮಾಡಿದೀನಿ, ಬಟ್ ಎಲ್ಲಾ ಕಡೆನೂ ಸುಮ್ ಸುಮ್ನೆ ಎಲ್ಲ ರೈಸ್ ಮಾಡ್ಕೊಂಡ್ ಕುತ್ಕೊಳ್ಳೋದು, ಇಲ್ಲ ಸುಮ್ ಸುಮ್ನೆ ಇನ್ ಯಾರ್ ಕಾಲ್ ಹಿಡಿಯೋದು, ಇಲ್ಲ ಅಂದ್ರೆ ಅವ್ರ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋದು, ಅದೆಲ್ಲ ಯಾವತ್ತೂ ಮಾಡಿಲ್ಲ ನಾನು. ಓಕೆ, ಫಸ್ಟ್ ಆರ್ಯವರ್ಧನ್ ಗುರುಜಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದಾಗ ನಿಮ್ನ ಸೆಲೆಕ್ಟ್ ಮಾಡ್ಕೋತಾರೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಗುರುಜಿ ನನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ? ಇಲ್ಲ, ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ಸೊ ನನ್ನ ಬೇರೆ ಇನ್ಯಾರು ಮಾಡ್ಬೋದು ಅನ್ನೋದಿತ್ತು. ಆಮೇಲೆ ಅಲ್ಲಿ ಪ್ರವೀಣ್ರು ನವೀನ್ರು ಅಂತ ಬಂದಾಗ ಪ್ರವೀಣ್ರು ದೇ ಆರ್ ಮೋರ್ ಎಕ್ಸ್ಪೀರಿಯನ್ಸ್, ಗೊತ್ತಿರುತ್ತೆ ಏನೇನು ಅಂತ. ನವೀನ್ರು ಯಾರು, ನನಗೆ ಫಸ್ಟ್ ಅವರೇ ಬಂದಿದ್ದು, ಆಮೇಲೆ ಎಲ್ಲ ಹೇಳಕ್ ಶುರು ಮಾಡಿದ್ರು, ಇಲ್ಲ ಫಸ್ಟ್ ಟೈಮ್ ಅವ್ರು ಫಸ್ಟ್ ಬಂದಿರೋದು, ಮುಂಚೆ ಎಲ್ಲ ಲಾಸ್ಟ್ ಯಾವಾಗ್ಲೂ ಎಲ್ರದ್ದು ಆದ್ಮೇಲೆ ಹೋಗ್ತಾ ಇದ್ರು. ಸೊ ಇಲ್ಲ, ನಾನು ಇವನ್ನ ತಗೊಳ್ಳೇಬೇಕು ಅಂತ ಬಂದಿದ್ದಾರೆ ಅಂತ ಇದ್ರು. ಬಟ್ ಓಕೆ, ಏನೇನ್ ಹೇಳ್ಕೊಡ್ತಾ ಇದ್ರು ಅಂದ್ರೆ ನೀವು ಗುರುಜಿಯಿಂದ ಕಲ್ತ್ಕೊಂಡಿದ್ದೇನೋ ಈ ಗುಣ ಬೇಡಪ್ಪ ನನ್ಗೆ ಅಂತ ಅನ್ಸಿದ್ದೇನು? ಆಕ್ಚುಲಿ ಗುರುಜಿಯಿಂದ ಕಲ್ತ್ಕೊಂಡಿದ್ದಂದ್ರೆ ಎಲ್ರಿಂದನು ಅಲ್ಲಿ ತುಂಬಾ ಕಲ್ತ್ಕೊಳ್ಳೋದೇನಿಲ್ಲ, ಅಲ್ಲೂ ಅವ್ರವ್ರದ್ದು ಬಿಟ್ಟಿ ಸಜೆಷನ್ಸ್ ಕೊಡ್ತಾ ಇದ್ರು. ಬಟ್ ಎಲ್ಲಾ ಸಜೆಷನ್ಸ್ ನಾನ್ ತಗೊಳ್ಳಲ್ಲ. ಏನಾಗತ್ತಂದ್ರೆ ನಾನ್ ನನ್ನ ಇದ್ರಲ್ಲೂ ಅಷ್ಟೇ, ನಮ್ಮ ಆಫೀಸ್ ಅಲ್ಲಿ ಆಗಿರ್ಲಿ, ನಾನ್ ಕೇಳೋ ತರ ಇರ್ಬೇಕು ಅಂದ್ರೆ ಕೇಳ್ತೀನಿ ಫಸ್ಟ್, ಬಿಕಾಸ್ ಸುಮ್ ಸುಮ್ನೆ ಮಾತಾಡೋದಕ್ಕೆ ಹೋಗಲ್ಲ. ಅಲ್ಲೂ ಹಂಗೆ ಆಗ್ತಿತ್ತು, ಅವ್ರು ಏನೇ ಮಾತಾಡಿದ್ರು ಹೂ ಹೌದಾ ಹೌದಾ ಅಂತ ಕೇಳ್ತಿದ್ದೆ. ಬಟ್ ಅದನ್ನೇ ಸುದೀಪ್ ಸರ್ ತಪ್ಪು ತಿಳ್ಕೊಂಡು, ಇಲ್ಲ ದರ್ಶ್ ಕ್ಯಾಚ್ ಹಾಕಿ, ನಿಮ್ಮ ಇವ್ರು ಹೇಳ್ಕೊಡ್ತಾ ಇದಾರಲ್ಲ ನಿಮ್ಮ ಗುರುಜಿ ಅಂತ ಇದ್ರು. ಬಟ್ ಅವ್ರು ಹೇಳಿದ್ದನ್ನೆಲ್ಲ ನಾನು ಅಳವಡಿಸ್ಕೊಳಕ್ ಆಗಲ್ಲ. ನಾನ್ ಅವ್ರು ಸುಮ್ನೆ ಹೇಳ್ತಾ ಇದ್ರು, ಇದು ಮಾಡು ಅದ್ ಮಾಡು ಹಂಗ್ ಮಾಡು ಹಿಂಗ್ ಮಾಡು ಹಿಂಗ್ ಕ್ಯಾಚ್ ಹಾಕೋ ಹಂಗ್ ಕ್ಯಾಚ್ ಹಾಕೋ ಅಂತ ಇದ್ರು. ಬಟ್ ಕ್ಯಾಚ್ ಹಾಕೊಳ್ಳೋದು ನಾನಲ್ಲ, ಸೊ ಸುಮ್ನೆ ತಲೆ ಅಲ್ಲಾಡಿಸ್ತಾ ಇದ್ದೆ ಹೌದಾ ಹ್ಮ್ ಹ್ಮ್ ಅಂತ ಅಷ್ಟೇ. ಓಕೆ, ಸೆಕೆಂಡ್ ವೀಕ್ ಅಲ್ಲಿ ಗುರುಜಿ ಅವರು ಎಸ್ ಆರ್ ನೋ ಬೋರ್ಡ್ ಬಗ್ಗೆ ನಂಗೆ ಏನು ಅರ್ಥನೇ ಆಗ್ತಿಲ್ಲ ಅಂತ ಸುದೀಪ್ ಅವ್ರ ಜೊತೆ ಹೇಳಿದಾಗ ಅವರು ಆ ಜವಾಬ್ದಾರಿನ ನಿಮ್ ಮೇಲೆ ಹಾಕಿದ್ರು, ನೀವು ಅವ್ರಿಗೆ ಹೇಳ್ಕೊಡ್ಬೇಕು ಇನ್ಮೇಲೆ ಹರಿವರ್ಧನ್ ಗುರುಜಿಗೆ ಅಂತ. ಅದೇ ಹೆಂಗಾಯ್ತು, ಹೇಳ್ಕೊಟ್ರ ಅರ್ಥ ಮಾಡ್ಕೊಂಡ್ರ? ಅವ್ರು ಅರ್ಥ ಮಾಡ್ಕೊಳ್ಳೋ ಲೆವೆಲ್ ಅಲ್ಲ, ಅವ್ರೇ ನಮಗ್ ಕಲ್ಸ್ಕೊಡ್ತಾರೆ ಬಿಟ್ರೆ. ಅದೇ ಕನ್ಫ್ಯೂಷನ್ ಸ್ಟೇಟ್, ಬಿಕಾಸ್ ಅವ್ರು ಅಂದ್ರೆ ಏನ್ ಮಾತಾಡ್ತಾರೆ, ಫಸ್ಟ್ ಏನೋ ಮಾತಾಡ್ಬಿಡ್ತಾರೆ, ಆಮೇಲೆ ಅದನ್ನ ತಿತ್ಕೊಂತೀನಿ ಸರ್ ಹಂಗೆ ಹಿಂಗ ಅಂತ ಹೇಳಕ್ ಹೋಗ್ತಾರೆ.
ಸೊ ಅದು ಮುಂಚೆಯಿಂದಾನು ಇತ್ತು ಅಂದ್ರೆ ಓಟಿಟಿ ಇಂದಾನು ಹಂಗೆ ಇದ್ದಿದ್ದಂತೆ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ಅವ್ರು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು ಎಲ್ಲಾ ಕಂಟೆಸ್ಟೆಂಟ್ ಅವ್ರ ಹತ್ರ ಬಂದು ಮಾತಾಡ್ತಿದ್ರು ಅಂದ್ರೆ ಅವರಂತೂ ಅದೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಇದಾಗಿದ್ರು. ಸೊ ಅದು ಬಿಟ್ಟು ನಾನ್ ಹೇಳ್ಕೊಡ್ತಿದ್ದೆ ಹೇಳ್ಕೊಡಕ್ ಪ್ರಯತ್ನ ಪಡ್ತಿದ್ದೆ ಅವರು ಏ ನಂಗೆ ಗೊತ್ತು ಮಗ ಇದು ಏ ನಂಗೆ ಗೊತ್ತಿದು ಅನ್ನೋರು ಆಯ್ತು ಬಿಡಪ್ಪ ಅಂತಿದ್ದೆ.